ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಹೊಸ ರಾಮ ಮಂದಿರದ ಮೊದಲ ವಿಜುವಲ್ಸ್ಗಳು ಈಗಾಗಲೇ ಲಭ್ಯವಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಭವ್ಯ ರಾಮ ಮಂದಿರ. ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ. ಇಡೀ ದೇವಾಲಯವನ್ನ ಅಲಂಕಾರ ಮಾಡಲಾಗಿದೆ. ಇದುವರೆಗೂ ನೀವು ನೋಡಿರದಂತಹ ಅಪರೂಪದ ದೃಶ್ಯಗಳು ಅಯೋಧ್ಯೆಯಿಂದ ಬರ್ತಾ ಇದೆ. ರಾಮ ಮಂದಿರದ ವಿನ್ಯಾಸ, ಅಲ್ಲಿನ ಕಂಬಗಳು, ಅದರ ಮೇಲಿನ ಕೆತ್ತನೆಗಳು, ಬಣ್ಣ ಬಣ್ಣದ ದೀಪಗಳು, ನಯನ ಮನೋಹರ. ಮುಂದಿನ ಕೆಲವೇ ಗಂಟೆಗಳಲ್ಲಿ ಬಾಲರಾಮ ಮಂದಿರವನ್ನು ಪ್ರವೇಶ ಮಾಡ್ತಾನೆ. ಇಡೀ ದೇಶಾದ್ಯಂತ ರಾಮ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. 500 ವರ್ಷಗಳಿಂದ ಈ ದೇಶದ ಹಿಂದೂಗಳು ಕಾಯ್ತಾ ಇರುವಂತಹ ಅಪರೂಪದ ಕ್ಷಣ ಹತ್ತಿರ ಆಗ್ತಾ ಇದೆ. ಹಿಂದೂಗಳ ಪಾಲಿಗೆ ಇದು ದೀಪಾವಳಿ ಹಬ್ಬ. ಬಾಲರಾಮನಿಗೆ ಆತ ಹುಟ್ಟಿದ ಜಾಗದಲ್ಲೇ ಆತನಿಗೊಂದು ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿಕೊಟ್ಟು ಅಲ್ಲಿ ಆತನನ್ನ ಕರೆದುಕೊಂಡು ಬಂದು ಕೂರಿಸಿ ಪೂಜಿಸಿ ಆರಾಧಿಸುವಂತ ದಿವ್ಯವಾದ ಕ್ಷಣ. ರಾಮನನ್ನ ಬರಮಾಡಿಕೊಳ್ಳೋದಕ್ಕೆ ಇಡೀ ಅಯೋಧ್ಯೆ ತುದಿಗಾಲಿನಲ್ಲಿ ನಿಂತುಬಿಟ್ಟಿದೆ. ಇನ್ನು ಬಹುತೇಕ ರಾಮ ಭಕ್ತರು, ಸೆಲೆಬ್ರಿಟೀಸ್ಗಳು ಲಕ್ನೋ ಏರ್ಪೋರ್ಟ್ ಮೂಲಕ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಗೆಳೆಯ ನಾಗರಾಜ್ ಶರ್ಮಾ ಲಕ್ನೋ ಏರ್ಪೋರ್ಟ್ ನಿಂದ ರಾಮನ ಹವಾ ಹೇಗಿದೆ ಅಂತ ಹೇಳಿ ಒಂದು ವಿಜುವಲ್ಸ್ ನ ಕಳಿಸಿದ್ದಾರೆ. ಸುಮ್ಮನೆ ನೀವು ನೋಡಿ. ಜೈ ಶ್ರೀರಾಮ್. ಬೆಂಗಳೂರಿನಿಂದ ಅಯೋಧ್ಯೆಗೆ ಹೊರಟಿದ್ದೇವೆ. ಪ್ರಾಣ ಪ್ರತಿಷ್ಠಾಪನೆಯ ದಿನವನ್ನು ತುಂಬಿಕೊಳ್ಳಲು